ಹಲೋ ಯಾರಿದು? ಹಲೋ ಅಣ್ಣ, ನಮಸ್ಕಾರ. ಅದೇನು ನಮಗೆ ಬೆಂಗಳೂರು ಅತ್ತೆ ಅಂತ ಬರ್ಕೊಂಡಿದ್ಯಾ? ಬೆಂಗಳೂರಲ್ಲ ಅಣ್ಣ, ನಮ್ದು ಗೌರಿ ಬಿದನೂರು. ಹಾ, ನಮ್ದು ಸ್ವಲ್ಪ ಸಮಸ್ಯೆ ಮಕ್ಕಳದು. ಏನು? ಏನಂದ್ರೆ, ಅದೇ ಮಕ್ಕಳ ಮದ್ವೆ ಆಗೋಗಿದೆ. ಮೊಮ್ಮಕ್ಕಳು ಆಗಿದ್ದಾರೆ, ಅವ್ರ ಹತ್ರನೇ ಇದ್ದೆ. ಯಾವಾಗ ಜಗಳ ಸೊಸೆ ಅದು. ಹೌದಾ? ಮದ್ವೆನೆ ಮಾಡಬಾರ್ದಲ್ಲ ಮೇ, ಮದ್ವೆ ಮಾಡಿದ್ರೇನೆ ಎಲ್ಲ ಸೊಸೆ ಬರೋದು, ಸೊಸೆ ಬಂದ್ರೇನೆ ಜಗಳ ಆಡೋದಲ್ವಾ? ಮಕ್ಳಿಗ್ ಮದ್ವೆ ಮಾಡ್ದಂಗ ಇರಕ್ಕೆ ಮಕ್ಳು ಸುಮ್ನೆ ಈ ತರ ಮಾಡ್ತಿದ್ರೆ. ಮದ್ವೆನೂ ಬೇಕು, ಜಗಳನು ಆಡಬಾರ್ದು ಅಂದ್ರೆ ಹೆಂಗಮ್ಮ? ಅದೇ ಇವಾಗ ನಾನು ಮತ್ತೆ ಬಂದ್ಮೇಲೆ ಜಗಳ ಆಡೇ ಆಡ್ತಾಳೆ. ನಿಮ್ಮ ಅತ್ತೆ ಕೂಡ ನಿನಗೆ ಕಾಟ ಕೊಟ್ಟಿದ್ದಾಳೆ. ಇವಾಗ ನಿಮ್ಮ ಅತ್ತೆ ಕಾಟ ಕೊಟ್ಟಾಗ ಸಹಿಸ್ಕೊಂಡ್ಬಿಟ್ರಿ ನೀವೆಲ್ಲ. ಈ ಕಾಲದ ಮಕ್ಕಳು ಸಹಿಸ್ಕೊಳ್ಳಲ್ಲ, ಅದೆಲ್ಲ ಸಹಜ ಅಲ್ಲೇನಾ. ಮದ್ವೆನು ಬೇಕು, ಅಜ್ಜಿನು ಬೇಕು, ಬಜ್ಜಿನು ಬೇಕು ನಿಮ್ಗೆ. ಮದ್ವೆನು ಬೇಕು, ಸೊಸೆ ಜಗಳ ಆಡಬಾರ್ದು ಅಂದ್ರೆ ಆಗತ್ತೇನೋ? ಹೇಳಮ್ಮ, ನ್ಯಾಯ ಹೇಳೋ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಿಮ್ ಬಗ್ಗೆ ಚೆನ್ನಾಗಿ ಕೇಳಿ ಎಲ್ಲ ದಿನ ಇದು ಬರ್ತಾ ಇರೋದ್ ಮತ್ತೆ ನೋಡಿ. ಇವನಿಗೆ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಅಂತ ಗೊತ್ತು, ಆದ್ರೂ ನೀವೆಲ್ಲ ಫೋನ್ ಮಾಡ್ತೀರಿ. ಅಲ್ಲ, ನಮ್ಗೆ ಇವಾಗ ಏನಂದ್ರೆ, ಇವಾಗ ಒಂದ್ 15 ದಿವಸ ಆಯ್ತು ಅವ್ರ ಹತ್ರ ಆಗಲ್ಲ ಅಂತ ಹೇಳಿ ಬಂದ್ಬಿಟ್ಟಿದೀನಿ ಈಗ ಸೊಸೆಯಿಂದ. ಯಾಕಂದ್ರೆ ನೀವು ಬದುಕೋಕ್ ಬಿಡಲ್ಲ ಮಕ್ಕಳಿಗೆ, ಅಸಹ್ಯ ನೀವೆಲ್ಲ, ತುಂಬಾ ಬೇಜಾರಾಗತ್ತೆ. ನನ್ನ ಪ್ರಕಾರ ಆ ಹುಡುಗಿದ ಏನು ತಪ್ಪಿಲ್ಲ, ಎಲ್ಲ ತಪ್ಪು ನಿಂದೆ. ಹೌದಾ? ಸುಮ್ನೆ ರಮ್ಮಿ ಬದುಕೋಕ್ ಬಿಡಲ್ಲ ನೀವು. ಮಕ್ಕಳು ಬೇಕು, ಮಕ್ಕಳಿಗೆ ಆಸ್ತಿ ಮಾಡಿದ್ರು ಏಯ್ ನಿನ್ ಕಾಲ್ ಮೇಲೆ ನಿಂತ್ಕೊಂಡಾಗ ಮದ್ವೆ ಆಗು ಅಂತೀರಿ. ನಿಮ್ಮ ಹತ್ರ ಇರೋ ಹಣ ಕತ್ತೆ ಕಾಯಕ ಇಲ್ಲ ಅಣ್ಣ, ಎಂದು ಅಲ್ಲಿಲ್ಲ. ಈಗ ಮೊನ್ನೆ ಏ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿನ್ ಸಂಪಾದನೆ ನಿನ್ಗಿರ್ಲಿ, ಸೊಸೆ ಮಾತ್ರ ನೀವ್ ಹೇಳ್ದಂಗೆ ಕೇಳ್ಬೇಕು. ಅಯ್ಯೋ, ಯಾಕೆ ಕೇಳ್ಬೇಕು? ಸತ್ವಾಗ್ಲಿ ಯಾವತ್ತೂ ಆ ಮಾತು ಅಂದೇ ಇಲ್ಲ ನಾನು. ಅನ್ನಿಲ್ಲ, ನೀವು ಅಣ್ಣಂಗ್ ತೋರಿಸ್ತಿರೋ, ನೀವೆಲ್ಲ ಏನ್ ಸಾಮಾನ್ಯರ ನೀವು? ಆ ಸ್ವಾಮಿ ದೇವರನೇ, ಅವ್ರು ಹೇಳ್ದಂಗ ನಾನ್ ಕೇಳ್ತಾ ಇದ್ದೀನಿ ಹೊತ್ತು. ನಾನ್ ಹೇಳ್ದಂಗ ಎಂದು ಅವ್ರು ಮಗನ ಹೇಳ್ದಂಗ ನೀನ್ ಕೇಳಿದ್ರೆ ಮನೆ ಬಿಟ್ಟಾಕ್ ಬರ್ತಿದ್ದೆ, ನೀನ್ ಹೇಳ್ದಂಗ ಅವ್ರು ಕೇಳಲಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ಯಾ? ನೀನು ಎಷ್ಟು ಪೆದ್ದಿ ಅಂದ್ರೆ ಅಮ್ಮಿ, ನೀನು ನಿನ್ ಮನೆ ನೀನ ಬಿಟ್ಟು ಬಂದಿದೀಯ ಅಂದ್ರೆ ಅವ್ರನ್ನ ಅವ್ರ ಹೋಗ್ಬೇಕು ನಿನ್ ಮನೆ ಬಿಟ್ಟಲ್ವಾ? ನಿನ್ ಮನೆ ನೀನೇ ಬಿಟ್ಟು ಬಂದಿದ್ಯಾ ಏನಂದ್ರೆ ಇವ್ರಿಗೆ ಪ್ರೀತಿ ಇದ್ರೆ ನನ್ನ ಹುಡ್ಕೊಂಡ್ ಬರ್ಲಿ ಅಂತ ಅಲ್ವಾ? ಅವ್ರು ಹುಡ್ಕೊಂಡ್ ಬರಲ್ಲ, ಯಾಕಂದ್ ತಪ್ಪು ನಿಂದು, ಒಂದ್ ಫೋನ್ ಸಹ ಮಾಡ್ತಾ ಇಲ್ಲ ನನಗೆ. ಮಾಡಲ್ಲ ಯಾಕಂದ್ ತಪ್ಪು ನಿಂದು. ನಿನ್ನ ದೃಷ್ಟಿ ನಿನ್ನ ಮೂಗಿನ ನೇರಕ್ಕೆ ಪ್ರಪಂಚ ನೋಡ್ತೀಯ ನೀನು, ಇನ್ನೊಬ್ಬರ ಮೂಗಿನ ನೇರ ಪ್ರಪಂಚದ ಮೂಗಿನ ನೇರಕ್ಕೆ ನೋಡ್ಬೇಕು ನಮ್ಮನ್ ನಾವು. ನಿನ್ನ ಪ್ರಕಾರ ನೀನ್ ಸರಿ, ಜಗತ್ತಿನ ಪ್ರಕಾರ ನೀನ್ ಸರಿ ಇಲ್ಲ. ಯಾಕಂದ್ರೆ ಮಕ್ಕಳು ಮದ್ವೆ ಆಗೋದು ಸುಖವಾಗಿರಕ್ಕೆ. ನಿನಗೆ ಮದ್ವೆ ಆಗತ್ತೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮದ್ವೆ ಆದ ತಕ್ಷಣ ಹುಡುಗಿ ಆ ಹುಡುಗ ಹುಡುಗಿ ಇಬ್ರು ರಾತ್ರಿ ಎಲ್ಲ ಮಲಗಲ್ಲ. ಮತ್ತೆ ನಿನಗೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು ಸೊಸೆ, ಎಲ್ಲಿಂದ ಹೇಳ್ತಾಳೆ? ಮನುಷ್ಯಳ ಅಲ್ವಾ ಅವಳು? ಎಂದು ಮಾಡಿಲ್ಲ. ಅಯ್ಯೋ ಸುಮ್ನೆ ರಮ್ಮೆ, ನೀನು ಈ ಎಲ್ಲ ನೀವು ಮಾತಾಡೋ ಶೈಲಿ ಇನ್ನೊಬ್ಬರನ್ನ ಹರ್ಟ್ ಮಾಡುತ್ತೆ. ಈ ಜಗತ್ತಲ್ಲಿ ಪ್ರತಿ ಸೊಸೆ ಕಷ್ಟ ಪಟ್ಕೊಂಡು ಬಂದಿದ್ಯೋ, ಮತ್ತೆ ಅತ್ತೇನ್ ಕಾಡತ್ತೆ ಮುದುಕಿ ಆದ್ಮೇಲೆ, ನಿಮ್ಗೆ ಆ ಬೆಲೆನೆ ಗೊತ್ತಿಲ್ಲ. ನಾನು ಇವಾಗ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಓಲ್ಡ್ ಏಜ್ ಅಲ್ಲಿ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಫೀಲಿಂಗ್ ಇಲ್ವೋ ನಿಮ್ಗೆ? ನಾನಂತೂ ಯಾವತ್ತೂ ಆ ಹುಡುಗಿನ ಅದೇ ನೋಡು, ಅದಕ್ಕೆ ಬ್ಯಾಂಗ್ ಅತ್ತೆ ಅಂತ ನಿನ್ನ ಹೆಸರಲ್ಲಿ ಬರೆದಿದ್ದಾರೆ ಇದರಲ್ಲಿ. ನಾನ್ ಬೆಂಗಳೂರು ಅತ್ತೆನೇನೋ ಅನ್ಕೊಂಡೆ, ಬ್ಯಾಂಗ್ ಅತ್ತೆ ಅಂತ ಬರ್ದಿದ್ದಾರೆ ನಿನ್ನ ಫೋನ್ ಮೇಲೆ. ಅಂದ್ರೆ ಯಾರೋ ಎಷ್ಟು ಕೆಟ್ಟ ಅತ್ತೆ ಆಗಿದ್ರೆ ಹಂಗ್ ಬರೀತಾರೆ. ಬ್ಯಾಂಗ್ ಅತ್ತೆ ಅಂದ್ರೆ ಒಡೆಯೋ ಅತ್ತೆ ಅಂತ ಅರ್ಥ. ಹೌದಾ? ಹಂಗ್ ಬರ್ದವ್ರ? ಓದೋದು ಬರಿಯೋದು ಏನು ಬರಲ್ಲ ನನ್ಗೆ. ಅಥವಾ ನಿನ್ ಬೆಂಗಳೂರು ಅತ್ತೆ ಇರ್ಬೇಕು. ಬೆಂಗಳೂರಲ್ಲ ಗೌರಿ ಅಂದ್ರೆ ಅಲ್ಲಮ್ಮ, ಏನೇ ಆಗ್ಲಿ ಒಂದ್ ಅರ್ಥ ಮಾಡ್ಕೊ. ಗೌರಿ ಇವಾಗ ಬಿದ್ದು ನಾನ್ ಹೇಳ್ದಂಗ್ ಕೇಳು, ಹೇಳಿ ಹೇಳಿ. ಮಗನಿಗೆ ಫೋನ್ ಮಾಡು. ನಾನೇ ಮಾಡು. ಏ ಒದ್ದಾಕ್ಬಿಡ್ತೀನಿ, ನಂಗ್ ತಕ್ಕತ್ ಉರಿತಾ ಇದೆ. ನಿನ್ನ ಹೊಟ್ಟೆಲ್ ಹುಟ್ಟಿರೋ ಮಗ ಅವನ ಹತ್ರ ಏನೋ ಸ್ವಾಭಿಮಾನ ನಿನ್ಗೆ? ನಿಮ್ಮ ಜೀವನ ಎಲ್ಲ ಹಿಂಗೆ ಸ್ವಾಭಿಮಾನ ಸೂಡು ಷರತ್ತುಗಳು ತುತು ತುತು ಅಸಹ್ಯ ಹಾಕೋಣ ನೀವೆಲ್ಲ. ಮಗನ ಹತ್ರ ಏನೋ ಸ್ವಾಭಿಮಾನ, ಏಯ್ ಮಗನೇ ಅಂತ ಮಾತಾಡು. ಏಯ್ ಮಗನೇ, ನಿನ್ನ 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ಎತ್ತಿದೀನ, ಥೂ ನನ್ನ ಒಂದು ಪ್ರೀತಿ ಇಲ್ವಲ್ಲೋ ನಿನ್ಗೆ ಅಂತ ಬಯಕಾಗಲ್ಲ ನಿಂಗೆ? ಹೋಗ ನೀವೆಲ್ಲ ನನ್ನ ಹತ್ರ ಬರ್ತೀರ, ನನಗ್ ಮಾನ ಬಿಟ್ಟು ಮಾಡಿದ್ಯಾ? ಮಗನಿಗೆ ಮಾನ ಬಿಟ್ಟು ಫೋನ್ ಮಾಡಕ್ ಏನಾಗತ್ತೆ? ಹಂಗಲ್ಲ, ಇವನ್ ಯಾವನ ಅವ್ರ ಹತ್ರ ಬಾಯಿಗೆ ಬಂದಂಗ್ ಬೈತಾನೆ. ಆದ್ರೂ ಫೋನ್ ಮಾಡಿದ್ಯಾ? ಅಲ್ಲಿ ಮಗ ಅವನು ಅಳ್ತಾ ಇದ್ದಾನೆ ಗೊತ್ತಾ, ನಮ್ಮ ತಾಯಿ ಹಿಂಗ ಆಗ್ಬಿಟ್ರಲ್ಲ ಅಂತ. ಸೊಸೆನು ಅಳ್ತಾ ಇದ್ದಾಳೆ, ಒಳ್ಳೆ ಸೊಸೆ ಆ ಹುಡುಗಿ. ನಿನ್ ಕಿವಿ ಸರಿ ಇಲ್ಲಮ್ಮ, ಇತ್ತಾಳೆ ಕಿವಿ, ಹೇಳ್ದವ್ರ ಮಾತ್ ಕೇಳ್ತೀಯ ಅಲ್ಲ.
ಅಂತ ಅವಳಲ್ಲಮ್ಮಿ ನಿನ್ ಸೊಸೆ ಪಾಪ. ಒಂದೇಳಮ್ಮೆ ಒಂದು ಜಗತ್ತಲ್ಲಿ ಹೇಳ್ಬಿಡ್ತೀನಿ. ಹೇಳ್ತೀನಿ ಕೇಳಿ, ಅವನಿದ್ದಾಗ ಒಂಥರದ್ ಮಾತಾಡ್ತಾಳೆ ನನ್ನ, ಅವನ್ ಇಲ್ದಿದ್ದಾಗ ಮಕ್ಳ ಮೇಲೆ ಇಟ್ಕೊಂಡ್ ಬೈಕೊಂಬೋದು ಎಲ್ಲ ಇಲ್ಲಿಂದ ನಿನ್ನ ಬರ್ತೈತಿ. ಕಿವಿ ಇದೆಯಲ್ಲ, ನಿಂದ ಸರಿಯಾದ ಕಿವಿ ಅಲ್ಲ. ಜಗತ್ತಿನಲ್ಲಿ ಬದುಕಬೇಕು ಅಂದ್ರೆ ಮೊದಲು ಕಿವಿಗೂ ಮೆದುಳಿಗೂ ಇರೋ ನರ ಇದೆಯಲ್ಲ, ಅದನ್ನ ಕಟ್ ಮಾಡಿ. ನೀವು ಏನಪ್ಪ ಕಿವಿಲೊಂದು ಮಾತು ಹೇಳ್ಬಿಟ್ರೆ ಓ ವಿಲ ವಿಲ ಒದ್ದಾಡೋಂತದ್ದೇನಿದೆ, ಜೀವನ ಹೊರಟಾಯ್ತ ಹೇಳು, ಜೀವ ಹೋಗ್ಬಿಡುತ್ತಾ? ಹೋಗ, ನಿನ್ನಿಂದ ನನ್ ಕೇರಂ ಹಾಳಾಯ್ತು. ಟೈಮ್ ಪೇಸ್, ಟೈಮ್ ಪಾಸ್. ಒಂದು ಮಗನ ಹತ್ರನೇ ಬದುಕಕ್ಕಾಗಲ್ಲ ಈ ಜಗತ್ತಲ್ಲಿ. ನೀವು ಅನಾಥ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ನಿನ್ನ ಚಿತ್ರಾನ್ನ ಮಾಡ್ಬಿಡ್ತಾರೆ ಗೊತ್ತಾ? ಸ್ವಂತ ಮಗನ ಹತ್ರನೇ ಬದುಕಕ್ಕಾಗಲ್ಲ ಅಂತ ಕಿವಿಗಳು. ನೀವು ಒಂದು ಚುಚ್ಚು ಮಾತು ಅವನು ಒಳ್ಳೆ ಭಾವನೆಯಲ್ಲಿ ಹೇಳಿದ್ರು ಅದನ್ನ ಇಂಡೈರೆಕ್ಟ್ ಆಗಿ ತಗೊಳ್ಳೋದು. ಇನ್ನು ಕೆಲವರು ಇರ್ತಾರೆ ಆ ಮನೆ ಹೆಣ್ಮಕ್ಳು, ಅವ್ರು ಇವ್ರ ಸೆಲ್ಲ ಹೇಳ್ಕೊಟ್ಟು ಅಮ್ಮ ಅವಳಂಗೆ ಅವಳಂಗೆ ಅಂತ ಹೇಳ್ಕೊಟ್ಟು ಇರೋ ಮನುಷ್ಯ ಅಂತ ಇರೋ ಸಂಬಂಧನು ಮುರಿದಾಕ್ ಬಿಡ್ತಾರೆ. ನೀವೇ ಲಾಸ್ಟ್ ನೀನೇ ಕಳ್ಕೊಳ್ಳೋದು ಹೇಳ್ತಾ ಇನಿ. ಒಂದ್ ವೇಳೆ ಆ ಮಗು ಬುದ್ಧಿ ಇಲ್ಲದೆ ನಿನ್ಗ ಅಂದಿದ್ರು ಸೊಸೆ ಏ ನನ್ನ ಮಗಳೇ ಅನ್ಕೊಳ್ಳಿ ಬಿಡ ಅನ್ಬೇಕು, ಏ ನನ್ನ ಮಗಳೇನೋ ಅವಳು ಅನ್ಕೊಳ್ಳಿ ಬಿಡ, ನನಗೆ ನಾ ತುತ್ತನ್ನ ಆಗ್ತಾಳೆ. ನಮ್ಗೆ ಹ್ಯಾಂಡಿಕ್ಯಾಪ್ ಮಗು ಇದೆ, 12 ವರ್ಷದ ಮಗು ಮಗನ್ಗೆ, ಅದು ಎಲ್ಲ ಮಲಗಿರೋ ಜಾಗದಾಗೆ. ಪಾಪ ನೋಡಿ ಎಷ್ಟು ಕಷ್ಟ ಇದೆ ಅವ್ರಿಗೆ. ಆ ಮಗುನ ನೋಡ್ಕೊಂಡು ಅದನ್ನ ನಾನೇ ಹುಡ್ದಾಗಿಂದ ಸಾಕ್ತಾ ಇರೋದು. ಅದು ಆ ಹುಡ್ಗಿ ಅವಳನ್ನ ಮುಟ್ಟು ಕೂಡ ಮುಟ್ಟಲ್ಲ. ಯಾರ ಮಗು? ತನ್ನದೇ ಮಗುನಾ? ತಂದೆ ಮಗು. ಅಮ್ಮಿ ನೀನ್ ಇಲ್ಲಿಂದ ಫೋನ್ ಇಡ್ತಾರೆ ನನಗೆ, ನೀನ್ ಅಂದ್ರೆ ಅಸಹ್ಯ ಆಗ್ತದೆ. ಈ ಜಗತ್ತಿನ ಯಾವ ತಾಯಿಯೂ ಮಗನನ್ನ ಹಂಗ್ ಮಾಡಲ್ಲ. ನೀವೆಲ್ಲ ಹುಟ್ಟಿಸ್ಕೊಂಡು ಎಷ್ಟು ಹೇಳ್ತೀರಿ ಅಂದ್ರೆ ನೀನ್ ನೋಡ್ಕೊಂಡಿರೋದನ್ನ ನಂಬುತ್ತೀನಿ, ಆದ್ರೆ ಆ ಹುಡುಗಿ ಮುಟ್ಟಿ ಸಹ ಮುಟ್ಟೋದಿಲ್ಲ ಅಂದ್ರೆ ನಾನು ನಂಬಲ್ಲ. ನಿನ್ ಮಗ ಮಾಡ್ಬೋದು, ಗಂಡು ಮಾಡ್ಬೋದು, ಹೆಣ್ಣು ಮಾತ್ರ ಸ್ವಂತ ಮಗುನ ಯಾವತ್ತು ಹಂಗ್ ಮಾಡಲ್ಲ. ಮರ್ತ್ಬಿಡು, ನಾನೇ ನೋಡ್ಕೊಂತಾ ಇರೋದು. ನೋಡ್ಕೋ, ಇಲ್ಲ ಅನ್ಲಿಲ್ಲ, ನಿನಗೆ ಅಜ್ಜಿ ಅಲ್ವಾ, ನಿನ್ ಮಗನ್ ಹುಟ್ಟಿರೋದಲ್ವಾ, ನೋಡ್ಕೋ. ಆದ್ರೆ ಆ ಮಗುಗೆ ತನ್ನ ಮಗು ಸುಖವಾಗಿಲ್ಲ, ಹ್ಯಾಂಡಿಕ್ಯಾಪ್ಡ್ ಅಂತ ಗೊತ್ತಿದ್ದು ಎಷ್ಟು ದುಃಖದಲ್ಲಿರುತ್ತೆ ಆ ಸೊಸೆ. ಅವಳಿಗೆ ನೀನೊಂದು ಡಬಲ್ ಪ್ರಾಬ್ಲಮ್. ಎಂತ ಕಾಟ ನೀವೆಲ್ಲ, ಥೂ ನೀವು ಮನುಷ್ಯರೇ ಅಲ್ಲ. ಇಡಫನ ಇಲ್ಲ ಇಡಫನ ಸಹಿ ಆಗ್ತಾ ಇದೆ ನನ್ಗೆ. ಆ ಹುಡುಗಿಗೆ ಅಂಗವಿಕಲ ಮಗು ಆಗಿ ಒದ್ದಾಡ್ತಾ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ನಿನ್ ಕಾಟ ತೂ. ಅದಕ್ಕೆ ಅವರು ಸತ್ತೋಗ್ತಾ ಇದಾರೆ ಅಲ್ಲಿ, ಸಂಪಾದನೆ ಬೇರೆ ಇಲ್ಲ, ಇರೋದ್ರಲ್ಲಿ ಎಲ್ಲ ಡಾಕ್ಟರ್ಗಳು ತಿಂದಾಕ್ತಾ ಇದಾರೆ. ಇಂತ ಸಂದರ್ಭದಲ್ಲಿ ನೀನೊಂದು ತಲೆನೋವಾಗ ಕೂತಿದ್ದೀನಿ. ಏನು ನೋವು ಕೊಟ್ಟಿಲ್ಲ, ಸತ್ವಾಗ್ಲೂ ಕೊಟ್ಟಿಲ್ಲ. ಇವಾಗ ನಾನು ಅದೇ ಸಮ್ನೆ ಸತ್ ನೋವು, ನೀನ್ ಮನೆ ಬಿಟ್ಟೋಗಿರೋದೇ ಒಂದ್ ನೋವು ಅವ್ರು ಕೊಟ್ಟಿರೋದು. ಊರಲ್ಲಿ ಮರ್ಯಾದೆ ಇರಲ್ಲ, ತಾಯಿನ ಆಚೆ ಕಳಿಸಿದಾರೆ ಅಂತ ಊರಲ್ಲಿ ಮರ್ಯಾದೆ ಇಲ್ದಂಗ ಮಾಡ್ಕೊಂಡೆ. ಇವಾಗ ಏ ಫಸ್ಟ್ ಫೋನ್ ಮಾಡಿ ಸಾರಿ ಹೇಳಿ ಅವ್ರ ಜೊತೆ ಹೋಗು ನೀನು. ಮತ್ತೆ ಜಗತ್ತಲ್ಲಿ ಎಷ್ಟು ಕಷ್ಟ ಇದೆ, ಒಂದು ಅನಾಥಾಶ್ರಮಕ್ಕಾಗಿ ನೋಡು, ನನ್ಗೆ ಗೊತ್ತಾಗತ್ತೆ. ಅಲ್ಲಿ ಅಕ್ಕಿ ಬೀಸೋಕ್ ಹೇಳ್ತಾರೆ ನಿನ್ಗೆ, ಅಲ್ಲಿ ನಿನ್ ಕೈಲಿ ಕೆಲಸ ಮಾಡಿಸಿ ಅದು ಇದು ಅಕ್ಕಿ ಆರಿಸ್ಕೊಂಡು ಅಂಗಡಿಗಳಿಗೆ ಮಾರಿ ನೀನ್ ಕೊಟ್ಟಿರೋ ಆಸ್ತಿನ ಗುಳುಮ್ ಅಂತ ನುಂಗ್ಬಿಟ್ಟು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದಂಗ್ ಮಾಡ್ತಾರೆ ಸ್ವಂತ ಮಕ್ಳು. ಒಂದೆರಡು ಮಾತಂದ್ರು ಪರ ಇಲ್ಲ, ಹೋಗ ಅಲ್ಲಿಗೆ ಹೋಗು ಸಾರಿ ಹೇಳ್ಬಿಟ್ಟು. ಒಂದು ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಮಗ ಸ್ವಂತ ಮಗ ಅವ್ರಿಗೆ ಹ್ಯಾಂಡಿಕ್ಯಾಪ್ಡ್ ಆಗಿ ಅವ್ರು ವಿಲ ವಿಲ ಒದ್ದಾಡ್ತಾ ಇದ್ರೆ ನೀನೊಂದು ತಲೆನೋವಾಗ ಕೂತಿದ್ಯಾ? ಹಂಗಲ್ಲ, ಅವಳು ಏನಂತಳು ಗೊತ್ತಯ್ಯಮ್ ಇದ್ರೆ ನಾನು ಇರಲ್ಲ ಅಂತಾಳಂತೆ. ಯಾರ ಹತ್ರ ಅಂದಿದಾಳೆ? ಸುಳ್ಳು ಹೇಳ್ತೀಯಾ ನೀನು? ಯಾರು ಕಂಡೋರ್ ಮಾತು ಹೇಳ್ಕೊಂಡು ಮನೆ ಹಾಳು ಮಾಡ್ಕೊತಾ ಇದೀಯ ನೀನು? ಅಲ್ಲ, ಗಂಡನ್ ತಾವೆ ಅಂತಾವಳಂತೆ. ಸುಮ್ನೆ ಇರು, ಅವನು ಹೇಳಿದ್ರೆ ಅವ್ನ್ ನಿನ್ನ ಹತ್ರ ಅಂದಿದಾಳೇನು? ಮಗ ನೀನ್ ಇದ್ದಂಗೆ ನಿನ್ ಮಗನು ಸುಳ್ಳ, ಅವನು ನಿನ್ನ ಹತ್ರ ಅಂದಿದಾಳೇನು? ನಿಮ್ಮಅಮ್ಮ ಬೇಕಾ ನಾನ್ ಬೇಕಾ? ನಾನ್ ಬೇಕು ಅಂದ್ರೆ ನಿಮ್ಮಅಮ್ಮ ಬೇಡ. ಇನ್ನೊಂದು ಹೇಳ್ತಾ ಇನ್ ಕೇಳು, ನಿನ್ನ ಹತ್ರ ನಿನ್ನಂತ ಇದ್ರೆ ನಾನು ಹಂಗೆ ಅಂತಿದ್ದೆ. ತಲೆನೋವು ನೀನು, ಅವನಿಗೆ ಮೊದ್ಲೇ ನಿನ್ನ ಮಗನ್ನ ಕಟ್ಕೊಂಡು ಹ್ಯಾಂಡಿಕ್ಯಾಪ್ ಮಗು ಆಗಿದೆ ಅನ್ಭವಿಸ್ತು. ಇವಾಗ ಆ ಮಗು ಯಾಕೋ ಅನ್ಭವಿಸ್ಬೇಕು ನಿನ್ ಮಗನಿಂದ ಆಗಿರೋ ಹ್ಯಾಂಡಿಕ್ಯಾಪ್ಡ್ ಮಗುನ? ಅರ್ಥ ಮಾಡ್ಕೋ, ಕರುಣೆ ಬರ್ಬೇಕಾಗಿತ್ತು ನಿನ್ಗೆ. ಅಯ್ಯೋ ನನ್ನ ಮಗನ ಮದ್ವೆ ಆಗಿ ಈ ಹುಡುಗಿಗೆ ಹ್ಯಾಂಡಿಕ್ಯಾಪ್ ಮಗು ಆಗಿದೆ, ನಾನು ಈ ಹುಡುಗಿಗೆ ತುಂಬಾ ತಾಯಿ ತರ ನೋಡ್ಕೋಬೇಕು. ನಿನ್ನ ಮಗಳಷ್ಟು ಅಂದಿಲ್ವೋ ನಿನ್ಗೆ? ನಿನ್ನ ಮಕ್ಕಳೆಲ್ಲ ಅಂದಿಲ್ವೇನಾ? ಸೊಸೆ ಅಂದ್ರೆ ಸೀರಿಯಸ್. ಇವಾಗ ಹೋಗಿದ್ಯಲ್ಲ, ಹೋಗ್ಲಿ ಬಿಡು, ಅವ್ರು ಬೇಡವಲ್ಲ ನಿನ್ಗೆ, ಬೇರೆ ಮನೇಲಿ ಇದೆಯಲ್ಲ. ಇವಾಗ ನನಗೆ ಯಾಕೆ ಫೋನ್ ಮಾಡಿದೆ? ಯಾಕಂದ್ರೆ ನಿನಗೆ ಮನ್ಸಲ್ಲಿದೆ ಅವರೇ ಬಂದು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ. ನಿನ್ನಂತ ವ್ಯಕ್ತಿನ ಅವ್ರು ಹೆಂಗೋ ಹೇಗ್ತಾರೆ, ಆ ಹ್ಯಾಂಡಿಕ್ಯಾಪ್ಡ್ ಮಗುನಾದ್ರೂ ನೋಡ್ಕೋಬಹುದು, ನೀನ್ ನೋಡ್ಕೊಳಕ್ ಆಗಲ್ಲ. ಅಷ್ಟು ತಲೆನೋವು ಗಿರಾಕಿ ನೀನು ಬಿಡಮ್ಮಿ. ನೀನು ಹೋಗೋ.
ಅವರಿಬ್ಬರಿಗೂ ಸಾರಿ ಹೇಳ್ಬಿಟ್ಟು ಮನೆಗೆ ಹೋಗು. ಯಾವುದೇ ಕ್ಷಣಕ್ಕೂ ಮನೆ ಬಿಡಬಾರದು ಗೊತ್ತಾ ನೀವು. ನಿನ್ ಮನೆ ಬಿಟ್ಟು ನೀನೇ ಹೋಗ್ತೀಯ, ಅಷ್ಟು ಅಷ್ಟು ಸೂಡು ಶಿರತ್ತ ನಿನ್ಗೆ. ಫಸ್ಟ್ ನಿಮ್ಮ ತಾಯಿ ನಿಮ್ ಮಕ್ಕಳ ಮನೆಗೆ ಹೋಗು, ಸಾರಿ ಹೇಳು, ನೀನ್ ನನ್ ಮಗಳಿದ್ದಂಗಮ್ಮ ನೀನು ಕಷ್ಟ ಪಡ್ತಾ ಇದೀಯಾ, ನಿನ್ ಮಗನ್ನು ಹೆಂಗ್ ನೋಡ್ಕೋತೀಯೋ ನಾನ್ ನೋಡ್ಕೋತೀನಿ, ನನ್ ಪರಿವರ್ತನೆ ಆಗಿದ್ದೀನಿ, ಅವ್ರ ಹತ್ರ ಮಾತಾಡ್ದೆ, ಅವ್ರ ಫೋನ್ ಕಾಲ್ ಈ ಫೋನ್ ಕಾಲ್ ಕೇಳಿಸು, ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಕೇಳಿಸು ನಾನು ಪರಿವರ್ತನೆ ಆಗಿದ್ದೀನಿ ಅಂತ ಹೇಳು. ನಿನ್ನ ಜೀವನ ಬಂಗಾರ ಆಗದಿದ್ರೆ ಕೇಳು. ಅವ್ರಿಗೂ ಬೇಕು ಆ ಮಗುನ್ ನೋಡ್ಕೊಳಕ್ ಒಬ್ರು ಬೇಕು. ಮಕ್ಕಳು ಅಂದ್ಮೇಲೆ ಸ್ವಾರ್ಥ ಜಾಸ್ತಿ ಇರುತ್ತೋ, ಮುದುಕರಿಗೆ ಕಡಿಮೆ ಇರಬೇಕು, ವಯಸ್ಸಾಗ್ತಾ ಆಗ್ತಾ ಆಸೆ ಕಡಿಮೆ ಆಗ್ಬೇಕು. ನಮ್ಗೆ ನಿನಗೆ ಇಷ್ಟು ವಯಸ್ಸಾದ್ರೂ ನಿನ್ನ ಮೂಗಿನ ನೇರಕ್ಕೆ ಜಗತ್ತನ್ನ ನೋಡ್ತಾ ಇದೀಯ. ಆಯ್ತಾ? ಹೇಳು ನನಗೆ. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಅಂತ ಹೇಳು. ಸರ್ವಶಕ್ತಿನಾದ ಪರಮೇಶ್ವರನು. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು. ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ಸ್ಮರಿಸಿ ನಾನು ಹೇಳುವುದೇನೆಂದರೆ ನನ್ನ ಸೊಸೆ ನನ್ನ ನಂಬಿ ನನ್ನ ಮಗನ ಕೈಯನ್ನು ಹಿಡಿದಿದ್ದಾಳೆ. ದೇವರು ಕೊಟ್ಟ ಆ ಮಗುವಿಗೆ ನಮ್ಮ ಕುಟುಂಬವೂ ಕಾರಣವಾಗಿದೆ. ಹಾಗಾಗಿ ನನ್ನ ಸೊಸೆಯನ್ನು ಸ್ವಂತ ಮಗಳ ಹಾಗೆ ಸ್ವೀಕರಿಸಿ ಆಕೆಯ ಎಲ್ಲ ತಪ್ಪುಗಳನ್ನು ನುಂಗಿಕೊಂಡು ಆಕೆಯಲ್ಲಿ ಮಗಳನ್ನು ಕಂಡು ಆಕೆಯ ಏಳಿಗೆಗೋಸ್ಕರ ಆಕೆಯೊಡನೆ ಬದುಕುತ್ತೇನೆ. ಇಷ್ಟೇಳು, ನಿನ್ ಪ್ರೀತಿಯಿಂದ ನೋಡ್ಕೋ, ಈ ಆಡಿಯೋ ಹಾಕ್ತೀನಿ, ಅವರು ಕೇಳಿಸ್ಕೋತಾರೆ, ಅವ್ರಿಗೂ ನಿನ್ ಮೇಲೆ ಪ್ರೀತಿ ಇದೆ, ಬಿಟ್ಕೊಡೋದಿಲ್ಲ. ಮತ್ತೆ ಆ ಹುಡುಗಿ ತಂದೆ ತಾಯಿನೂ ನೀನ್ ಗೌರವಿಸು. ಅರ್ಥಾಯ್ತಾ? ಚೆನ್ನಾಗು, ಆ ಮಗು ಚೆನ್ನಾಗುತ್ತ ಅಣ್ಣ. ನಿನ್ನಂತ ಅವ್ರಿದ್ರೆ ಎಲ್ಲೋ ಆಗತ್ತೆ. ನೀವು ಮಾಡಿರೋ ಪೂರ್ವಜರ ಪಾಪಗಳಿಗೆ ಹಿಂಗಾಗತ್ತೆ. ನೀವು ಪರಿವರ್ತನೆ ಆದ್ರೆ ಮಗು ಚೆನ್ನಾಗುತ್ತೆ. ಗರ್ಭಿಣಿಯಲ್ಲಿ ಕೂಡ ಸುಖವಾಗಿರೋಕ್ ಬಿಡ್ಲಿಲ್ವಲ್ಲೋ ನೀವು, ಹೆಂಗೋ ಒಳ್ಳೆ ಮಕ್ಕಳಾಗತ್ತೆ. ಜೀವನ ಪರ್ಯಂತ ನಿಮ್ಮ ಪಾಪದ ಕಿವಿಗಳಿದೆಯಲ್ಲ, ಸುಮ್ನೆ ಅಲ್ಲೇ ಪಾಪದ ಕಿವಿಗಳಿದೆಯಲ್ಲ ನಿಮ್ದು. ಮಾತಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಂಡು ಆ ಹುಡುಗಿ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಮದ್ವೆ ಆದಾಗಿಂದ ಅವರಿಬ್ರು ಗಂಡ ಹೆಂಡತಿ ಬೆಂಗಳೂರಲ್ಲಿ ಅವ್ರೆ, ನಾವು ಗೌರಿಬಿದ್ನೂರ. ನೀನ ಇಲ್ಲಿ ಬಾಂಬೆ ಅಲ್ಲಿ ಕೂತಿರೋ ನನ್ಗೆ ಇಷ್ಟು ಚುಚ್ಚುತ್ತಾ ಇದೀಯಾ, ನಿನ್ ಬೆಂಗಳೂರು ಗೌರಿಬಿದ್ನೂರ್ ಯಾವ ಲೆಕ್ಕ ನಾ ನಿನ್ಗೆ? ಅಯ್ಯೋ, ಎಂದು ಏನ್ ನನ್ ಅರೇ, ನೀನ ನಿನ್ ತಾಯಿ ತರ ಇದ್ದಿದ್ರೆ ಯಾರೋ ದೂರ ಮಾಡ್ಕೋತಾರೆ. ಮನೇಲಿ ತಾಯಿ ತರ ಇರೋದ್ ಕಲ್ತ್ಕೊಳೋ, ಒಳ್ಳೆ ರೀತಿಲಿ ಬದುಕೋ. ಹಂಗೆ ಇದ್ದೀನಣ್ಣ, ಮತ್ತೆ ಮಾತಾಡ್ತೀಯಲ್ಲ ನೀನ್ ಹಂಗೆ ಇದ್ದಿದ್ರೆ ನನಗೆ ಫೋನ್ ಮಾಡೋದ್ ಈ ಪರಿಸ್ಥಿತಿ ಬರ್ತಿತ್ತ ನಿನ್ಗೆ? ಆ ಹುಡುಗಿ ಹೆಂಗ ಮಕ್ಕಳು ಸ್ವಲ್ಪ ತಪ್ಪು ಮಾಡೇ ಮಾಡ್ತಾರೆ, ಕ್ಷಮಿಸ್ತಾ ಇಲ್ಲ. ನಿನ್ ಸ್ವಂತ ಮಗಳಾಗಿದ್ರೆ ಕ್ಷಮಿಸ್ತಾ ಇರ್ಲಿಲ್ಲ ಯಾವ್ದೋ ಇದು ಈ ಕುತ್ಸಿತ ಬುದ್ಧಿಗಳು. ದೇವರು ಬಾ ಅಂತ ಇದಾರೆ, ಈ ಭೂಮಿ ಹೋಗು ಅಂತ ಇದೆ. ಈ ಟೈಮಲ್ಲಿ ಅವ್ರನ್ನ ಬದುಕೋ ಅವ್ರನ್ನ ಬದುಕೋಗ್ಬಿಟ್ರು. ಆಯ್ತಣ್ಣ, ಓಕೆ ಸರಿ ಅಣ್ಣ.